ಕರ್ನಾಟಕ ರಾಜ್ಯವನ್ನ ಗುಜರಾತ್ ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಮಹಾದಾಸೆಯಿಂದ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ನಿರಂತರ ಜ್ಯೋತಿ ಯೋಜನೆಗೆ ಚಾಲನೆಯನ್ನ ನೀಡಿದರು. ಯೋಜನೆ ಕಾರ್ಯರೂಪಕ್ಕೆ ಬಂದು ದಶಕ ಕಳೆದರೂ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸರಸ್ವತಿಪುರ ಕಂಗಸಾಗರ ಚನ್ನಾಪುರ ಚನ್ನಲಿಂಗನಹಳ್ಳಿ ಚಿಕ್ಕಂಗಳ್ ಎಮ್ಮೆದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಜನ ಇಂದಿಗೂ ಕೂಡ ನಿರಂತರ ಜ್ಯೋತಿಯ ಸಂಪರ್ಕಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಇನ್ನು ಸಂಬಂಧಿಸಿದ ಕಡೂರು ಎಡಬ್ಲ್ಯೂಎನ್ ಕೇಳಿದರೆ ಅವರು ಬೆಂಗಳೂರು ಮೂಲದ ಎಎಫ್ಟಿಎಲ್ ಎಂಬ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ, ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ, ಈ ಕೆಲಸದ ಬಗ್ಗೆ ನನಗೆ ಯಾವುದೇ ಬೇಸಿಕ್ ನಾಲೆಜ್ ಕೂಡ ಇಲ್ಲ ಅನ್ನೋ ಉಡಾಫೆ ಉತ್ತರನ ಕೊಡ್ತಿದ್ದಾರೆ. ಇನ್ನು ನಿರಂತರ ಜ್ಯೋತಿಯ ಸಂಪರ್ಕ ಕಲ್ಪಿಸಿ ನಮ್ಮ ಕೆಲಸಗಳಿಗೆ ಅನುಕೂಲ ಮಾಡಿಕೊಡಿ, ಇಲ್ಲವಾದರೆ ನಾವು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ ಜನ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಇತ್ತ ಗಮನ ಹರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಯೋಗೇಶ್ ಕಾಮೇನಹಳ್ಳಿ, ಚಿಕ್ಕಮಗಳೂರು.